ಒಳಗಿನ ಬೆಳಕು ಇದೆ. ಆದರೆ ಮನುಷ್ಯ ಬರೀ ಹೊರಗಿನ ತಳುಗು ಬೆಳಕು ನೋಡ್ತಾನೆ ಹೊರತು ತನ್ನೊಳಗಿರ್ತಕ್ಕಂಥ ಬೆಳಕನ್ನು ನೋಡಲ್ಲ. ಈಗ ತನ್ನೊಳಗಿನ ಬೆಳಕು ಹೊರಗಿನ ಬೆಳಕು ನೋಡೋದ್ರ ಜೊತೆಗೆ ತನ್ನ ಒಳಗಿನ ಬೆಳಕನ್ನು ಅವನು ಜಾಗೃತಗೊಳಿಸಿದ್ರೆ ಆಗ ಬೆಳಕು ಮಹಾಬೆಳಕು ಗೋಚರಿಸುತ್ತೆ ಅಂತ ನಾನು ಹೇಳಿದೆ. ಎರಡು ಗಂಟೆ ಆಯಿತು, ಬೆಟ್ಟ ತಳ ಹತ್ತಿರುವ ನಿಮಗೆ ಬಹಳ ಸಂತೋಷ ಇದೆ. ಇಷ್ಟು ನಮ್ಮನ್ನು ಆದರ ಆತಿಥ್ಯ ಮಾಡಿದ್ದೀರಿ. ನಮ್ಮ ರೇಣುಕಮೂರ್ತಿ ಅವರೆಲ್ಲ ಈಗ ವಾಪಸ್ ಎಲ್ಲ ಹೋಗಿಬಿಡಿದಾರಂತೆ. ರಿಟೈರ್ಮೆಂಟ್ ಆದಮೇಲೆ ಸಹ ಕೆಲವು ಜಡ್ಜಸ್ಸಿಗೆ ಒಂದು ಅಸೈನ್ಮೆಂಟ್ ಸಿಗುತ್ತೆ ಅಲ್ಲ, ಇಂಟರ್ನ್ಯಾಷನಲ್ ಕೋರ್ಟು ಯಾವುದಕ್ಕೋ ಇರ್ತಾರೆ. ಹಾಗೆ ರೇಣುಕಮೂರ್ತಿ ಅವ್ರು ನಾವು ಹೇಳೋದು, ನೀವು ರಿಟೈರ್ ಆದರೂ ಸಹ ಯು ಹ್ಯಾವ್ ಟು ಅಕ್ಸೆಪ್ಟ್ ಟು ಬಿ ವಾಟ್ ಇಟ್ ಈಸ್ ಯೆಸ್ಟರ್ಡೇ. ಆಗ ಈ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ಸ್ ಅಂತ ಇರ್ತಾರೆ, ಪಿ ಆರ್ ಒ ಅಂತ ಹೇಳಿ. ಸೊ ಐ ವುಡ್ ಲೈಕ್ ಟು ಕಾಲ್ ಯು ಮ್ಯಾಸ್ ಕರ್ನಾಟಕ ಪಬ್ಲಿಕ್ ಆರ್ಬಿಟ್ರೇಟರ್ ಆಫೀಸ್ ಪಬ್ಲಿಕ್ ಆಫೀಸ್ ಹೇಗೂ ರಿಟೈರ್ ಆಗಿದ್ದೀರಿ. ಸೊ ನೀವು ಇಲ್ಲಿಯ ಸಂಪರ್ಕ ಅಂತೂ ಬಿಡೋಕ್ಕಾಗಲ್ಲ. ನೀವಾಗಲಿ ಇನ್ನೊಬ್ರು ಮತ್ತೆ ಯಾರೋ ಅವರು ಕ್ಯೂ ಹಚ್ಚಿದ್ದಾರೆ. ಅವರು ಇನ್ನೊಬ್ರು ಯಾರು ನಂದೀಶನ್ ಇದ್ದಾರೆ, ಅವರು ಕ್ಯೂ ಹಚ್ಚಿ ಈಗ ಅವರು ವೃದ್ಧಾಶ್ರಮಕ್ಕೆ ಹೋಗ್ತದ ಏನ ಗೌರ್ಮೆಂಟ್ ವೃದ್ಧಾಶ್ರಮಕ್ಕೆ. ನೀವು ಸಹ ಇಲ್ಲಿಯ ಈ ಸಂಪರ್ಕ ಏನಿದೆ ಇದನ್ನು ಮುಗಿಸ್ಕೋಬೇಕು. ಭಾಳ ಸಂತೋಷ. ಇದನ್ನ ಅವ್ರು ಕೂತಿದ್ದಾಗ ನಮ್ಮ ರಾಮಕೃಷ್ಣ ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ, ಅದು ನೀವು ಮಾಡಬೇಕು. ಎಲ್ಲರೂ ಲಂಡನ್ನಲ್ಲಿ ಬಸವನ ಪ್ರತಿಮೆ ಅಂತ ಹೇಳ್ತಾರೆ. ಇಲ್ಲಿ ಮಸ್ಕತ್ನಲ್ಲಿ ರಾಯಭಾರಿ ಕಚೇರಿಯಲ್ಲಿ ಒಂದು ಬಸವಣ್ಣವರ ಪ್ರತಿಮೆಯನ್ನು ಇಡಂ ಮಾಡಬೇಕು ಅಂತ ರಾಮಕೃಷ್ಣ ಅವರು ಸಲಹೆ ಕೊಡ್ತಾರೆ. ಅದನ್ನು ಆ ಇಶ್ಯೂ ತಿಳ್ಕೊಂಡ್ರೆ ಅದು ಹೇಗಿರಬೇಕು, ಇದನ್ನು ನಾವು ಮಾಡೋದ್ರಿಂದ ನಿಮಗೆ ಅದನ್ನು ಮಾಡಿಸ್ಕೊಡ್ತೀವಿ. ಅಂಬಾಸಿಡರ್ ಓಡ್ಕೊಳ್ತಾರೆ. ಮಕ್ಕಳು ಎಷ್ಟು ಉತ್ಸಾಹದಿಂದ ಕುಳಿದಾಡಿದ್ರು, ಎಷ್ಟು ಹುಮ್ಮಸ್ಸಿಂದ ಕುಳಿದಾಡಿದ್ರು. ಇಲ್ಲೊಂದು ನಮಗೆ ಕಾಣಿಸ್ತಾ ಇರೋದು, ನಿನ್ನೆ ಒಬ್ಬರು ಮನೆಗೆ ಹೋದ ಇದು ಮನೆಗೆ ಹೋದಾಗ ಯಾರ ಮನೆಗೆ ಹೋಗಿದ್ವಿ, ಅಮರೇಶ್ ಮನೆಗೆ ಹೋದಾಗ ಗಂಡು ಮಕ್ಕಳದೆಲ್ಲದೂ ಪ್ರಸಾದ ಆದಮೇಲೆ ಹೆಣ್ಮಕ್ಳೆಲ್ಲ ಸೂತ ನೆಲದಲ್ಲಿ ಕೂತ್ಕೊಂಡು ತಟ್ಟೆ ಇಟ್ಕೊಂಡು ಊಟ ಮಾಡ್ತಿರೋ ದೃಶ್ಯ, ಈ ದೃಶ್ಯ ನಮ್ಮ ಕರ್ನಾಟಕದಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿ ಹತ್ತೆ ಹೊಡಿತಾ ಅವರು ಊಟ ಮಾಡ್ತಾ ಇದ್ರು ಅಂದರೆ ಬಹಳ ಸಂತೋಷ ಆಯಿತು. ಬರೀ ಬಸವ ಬಳಗದ ಮಹಿಳೆಯರಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರು ಸಹ ಹಾಗೆ ಜೊತೆ ಕೂತು ನೀವೆಲ್ಲ ಒಬ್ಬರೊಬ್ಬರಿಗೆ ಕಷ್ಟ ಸುಖದಲ್ಲಿ ಭಾಗಿಗಳಾಗ್ತಾ ಇದ್ದೀರಿ ಅಂತ ನಾವು ಕಣ್ಣಾರೆ ನೋಡಿ ನಮ್ಗೆ ಬಹಳ ಸಂತೋಷವಾಯಿತು. ಒಂದು ರೀತಿ ಮಸ್ಕತ್ನಲ್ಲಿ ಒಂದು ಪುಟ್ಟ ಭಾರತ ಈ ಮಸ್ಕತ್ನಲ್ಲಿ ಈ ಒಮನ್ ದೇಶದಲ್ಲಿ ಇದೆ ಅಂತ ನಮಗೆ ಅನಿಸುತ್ತೆ. ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ಹೇಳಿದ್ರು. ಸಂಪತ್ತಂತೂ ಕೊಟ್ಟೆ ಕೊಟ್ಟಿದ್ದಾರೆ, ಆಯುರಾರೋಗ್ಯವನ್ನು ಅನುಗ್ರಹಿಸಿ ನೀವು ಬಾಳುವಂತೆ ಸುಖವಾಗಿ ನಿಮ್ಮನ್ನು ಇಡುವಂತೆ ಭಗವಂತ ಬಸವಾದೇ ಪರಮಾತ್ಮನು ಹರಸ್ತ್ರೀ ತರಡ ಬಾಳು ಅಂತ ನಮ್ಮ ಬರುಡು ಸಿದ್ಧರು ಆಶೀರ್ವಾದ ಮಾಡಿದ್ದೆ ತರಡ ಅಂತ ಮಗನೇ ಬಾಳು. ಸ್ವಾರ್ಥಕ್ಕಾಗಲ್ಲ, ಪರಾರ್ಥಕ್ಕಾಗಿ. ಹಾಗೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಇತರೆ ಕುಟುಂಬದ ಜೊತೆಗೆ ಒಂದು ರೀತಿ ಇದೊಂದು ನಮ್ಮಲ್ಲಿ ಕುಟುಂಬಗಳಲ್ಲಿ ಎರಡು ಥರ ಇದ್ದಾವೆ, ಒಂದು ಜಾಯಿಂಟ್ ಫ್ಯಾಮಿಲಿ, ಇನ್ನೊಂದು ಸಿಂಗಲ್ ರೆಸಿಡೆಂಟ್. ಒಂದೊಂದು ಮನೆಯಲ್ಲಿ 40-50 ಜನ ಇರ್ತಾ ಇದ್ರು, ದಾಸೋಹ ನಡೆ ನಡೀತಾ ಇದೆ. ಈಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಜೊತೆಗಿದ್ರೆ ಮಾತ್ರ ಜಾಯಿಂಟ್ ಫ್ಯಾಮಿಲಿ, ಆ ಮಂದಿ ಕೇಳಿಬಿಟ್ಟಿದೆ. ಆದರೆ ಇಲ್ಲಿ ಒಮ್ಮನಿಗೆ ಬಂದಾಗ ನೀವೆಲ್ಲ ಕುಟುಂಬದ ಸದಸ್ಯರು ಎಷ್ಟು ಒಟ್ಟು ಕುಟುಂಬ ಅಂದರೆ 40-50 ಜನ ಅಲ್ಲ, ಎಷ್ಟು ಜನ ಇದ್ದೀರೋ ಇಲ್ಲಿ ನೀವೆಲ್ಲರೂ, ಯಾವುದೇ ಸಂಘ ಇರಲಿ ಯಾವುದೇ ಸಂಸ್ಥೆ ಇರಲಿ ಎಲ್ಲರೂ ಸಹ ನೀವು ಹೀಗೆ ಸೇರಿ ಭಾಗವಹಿಸ್ತಿದ್ದಾರಲ್ಲ, ಅದಕ್ಕೆ ನಾವು ಇವರಿಗೆ ಹೇಳಿದ್ದು ಶಿವಯೋಗಿ ಅವರಿಗೆ ಬರೀ ಲಿಂಗಾಯತರು ನೀವು ಮಾಡ್ತಿರೋ ಬೇರೆಯವರು ಬರ್ತಾರೆ. ಹೀಗಾಗಿ ಅವ್ರು ಬಾಯಿ ಬಿಡಿಸೋ ಕಷ್ಟ ತಿಳಿದ್ ನಮಗೆ, ಅದು ಮನವರಿಗೆ ಆಗಲಿದೆ. ಬಹಳ ಸಂತೋಷವಾಗಿದೆ ಎಲ್ಲರೂ ಸೇರಿ ಇವನಮ್ಮವ ಇವನಾರವ ಇವನಾರವ ಎನ್ನದಿರಯ್ಯ ಇವ
ಕೆಲಸವನ್ನು ನೀವೇ ಒಮ್ಮನಲ್ಲಿ ಮಸ್ಕಟ್ನಲ್ಲಿ ಮಾಡಿ ತೋರಿಸಿದ್ದೀರಿ. ನಿಮ್ಗೆ ಭಾಳ ಸಂತೋಷ. ಇದೇ ರೀತಿ ನಿಮ್ಮನ್ನು ಸುಖವಾಗಿ ಇರೋ ಹಾಗೆ, ನಿಮ್ಮ ಯಾವುದೇ ನೀವು ರಂಗದಲ್ಲಿ ಇರಲಿ ಅದರಲ್ಲಿ ಯಶಸ್ವಿ ದೊರೆಯೋ ಹಾಗೆ ಭಗವಂತ ಹರಿಸ್ಲಿ ಅಂತ ಆಶಿಸಿ ನಿಮ್ಮ ಈ ಆತ್ಮೀಯ ಸ್ವಾಗತಕ್ಕೆ ತುಂಬ ಕೃತಜ್ಞರಾಗಿ ನಮ್ಮ ಮಾತುಕೊಂಡು ಮುಂತಾಗ್ತಾರೆ.